ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರಿದ ಎಂಜಿ ರಸ್ತೆಯ ಬಳಿಯ ಬೇರೊಂದು ರಸ್ತೆಯನ್ನ ಹೋಟೆಲ್ ಒಂದು ಅಕ್ರಮವಾಗಿ ಬಳಸಿಕೊಳ್ತಿದೆ ಅಂತ ಆರೋಪಿಸಿ ಸಾಮಾಜಿಕ ಹೋರಾಟಗಾರ ರಾಘವೇಂದ್ರ ಅನ್ನೋರು ಕಳೆದ ಸರ್ಕಾರಿ ರಸ್ತೆಯನ್ನ ಬಳಸಿಕೊಂಡು ಶುಭ್ರಂ ಕಾಂಪ್ಲೆಕ್ಸ್ಗೆ ಪಾರ್ಕಿಂಗ್ಗೆ ಸ್ಥಳ ನೀಡ್ತಿದೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ. ಹೀಗಾಗಿ ಬಿಬಿಎಂಪಿ ಬೊಕ್ಕಸಕ್ಕೆ ಬರಬೇಕಿದ್ದ ಆದಾಯ ಹೋಟೆಲ್ ಪಾಲಾಗ್ತಿದೆ ಅನ್ನೋ ಕೂಗು ಕೇಳಿ ಬಂದಿದೆ. ಜೊತೆಗೆ ಇದೇ ಜಾಗದಲ್ಲಿ ಅಕ್ರಮವಾಗಿ ಕೆಲವೊಂದು ಜಾಹೀರಾತು ಫಲಕವನ್ನ ಹಾಕಿದ್ದು ಇವುಗಳನ್ನ ತೆರವುಗೊಳಿಸುವ ಬಗ್ಗೆನೂ ಯಾವ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಜಂತ ಹೋಟೆಲ್ ಏನಿದೆ ಅದರ ಮೇಲೆ ಇವತ್ತು ನನ್ನ ಅಲಿಗೇಷನ್ ಇದೆ. ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಬರೋ ಒಂದು ರೋಡ್ ಅನ್ನ ಅಜಂತ ಹೋಟೆಲ್ ಅವರು ಇಲ್ಲೀಗಲ್ ಆಗಿ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಒಂದು ವರ್ಷದ ಹಿಂದೆ ಕಂಪ್ಲೇಂಟ್ ಮಾಡಿದ್ದು. ಎಂಜಿ ರೋಡ್ ಇಂದ ಮತ್ತೆ ಅಜಂತ ಹೋಟೆಲ್ ಇರೋ ಮಧ್ಯದಲ್ಲಿರೋ ರೋಡ್ಗೆ ಬಿಬಿಎಂಪಿ ಅವರು ಯಾವುದೇ ರೀತಿ ಕ್ರಮ ವಹಿಸದೆ ಇಲ್ಲಿವರೆಗೂ ಅಜಂತ ಅವರ ಒಂದು ಸುಪ್ರೀಟಿಗೆ ಕೊಟ್ಟಿದ್ದಾರೆ. ಅಜಂತ ಹೋಟೆಲ್ ಅವರು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ದಿಸ್ ರೋಡ್ ಬಿಲಾಂಗ್ಸ್ ಟು ಪ್ರೈವೇಟ್ ಪ್ರಾಪರ್ಟಿ ಅಂತ. ಹಾಗೆ ಅದೇ ಜಾಗಕ್ಕೆ 10,000 ರೂಪಾಯಿ ಪರ್ ಕಾರ್ಗೆ, ಒಂದು ಕಾರ್ ಪಾರ್ಕಿಂಗ್ಗೆ 10,000 ರೂಪಾಯಿ ತಿಂಗಳ ಶುಭ್ರಾಮ್ ಕಾಂಪ್ಲೆಕ್ಸ್ ಅವ್ರ ಹತ್ರ ಚಾರ್ಜ್ ಮಾಡ್ತಾ ಇದಾರೆ. ಸೊ ಈ ಎಲ್ಲ ಅನ್ಯಾಯ ಮಾಡ್ತಾ ಇದ್ರು ಬಿಬಿಎಂಪಿ ಮೌನವಾಗಿದೆ. ಒಂದು ಕಳೆದ ಒಂದು ವರ್ಷದಿಂದ ನಾನು ಕಂಪ್ಲೇಂಟ್ ಕೊಟ್ಟು ಈ ದಿಸ್ ರೋಡ್ ಬಿಲಾಂಗ್ಸ್ ಟು ಬಿಬಿಎಂಪಿ ಅಂತ ಹೇಳಿ ವಿತ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು, ಇಲ್ಲಿವರೆಗೂ ಯಾವುದೇ ರೀತಿ ಆಕ್ಷನ್ ತಗೊಂಡಿರ್ಲಿಲ್ಲ. ಈ ಕೇಸ್ ಒಂದು ವರ್ಷ ಆದ್ರೂ ಇದು ಸಾಲ್ವ್ ಆಗ್ತಾ ಇಲ್ಲ, ಇದನ್ನ ಎಳಿತಾ ಇದ್ದಾರೆ ಅಂದ್ರೆ ಕಡಾಖಂಡಿತವಾಗಿ ನಾನು ಹೇಳಬಲ್ಲೆ, ಎಲ್ಲಾ ಅಧಿಕಾರಿಗಳು ಇದ್ರ ಹಿಂದೆ ಇದ್ದಾರೆ. ನಾವು ಇದೇ ಕೇಸ್ ನ ಬಿಎಂಟಿಎಫ್ ಕೊಟ್ಟು ಬಿಎಂಟಿಎಫ್ ಕೊಟ್ಟು 6 ತಿಂಗಳಾಗಿದೆ. ಈ 6 ತಿಂಗಳಾದ್ರೂ ಇನ್ನು ಬಿಎಂಟಿಎಫ್ ಅವರು ರಿಪೋರ್ಟ್ ತಪ್ಪಿಕೊಳ್ತಾ ಇದಾರೆ. ಅಂದ್ರೆ ಇದೊಂದು ಚಿಕ್ಕ ಕೆಲಸನ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂದ್ರೆ ಇದು ಭ್ರಷ್ಟಾಚಾರ ಬಿಟ್ಟು ಬೇರೆ ಇನ್ನೇನು ಆಗಿರೋ ಸಾಧ್ಯ ಇಲ್ಲ. ಇನ್ನು ಈ ಕುರಿತು ಜಂಟಿ ಆಯುಕ್ತ ಯತೀಶ್ ಕುಮಾರ್ ಅನ್ನ ಕೇಳಿದ್ರೆ 10 ವರ್ಷಗಳ ಹಿಂದಿನಿಂದಲೂ ಈ ರಸ್ತೆಯನ್ನ ನಿರ್ವಹಣೆ ಮಾಡ್ತಾ ಇರೋದು ಪಾಲಿಕೆನೆ, ಆದ್ರೆ ರಸ್ತೆಯನ್ನ ಹೋಟೆಲ್ ಒಂದು ಬಳಸ್ಕೊಳ್ತಿದೆ ಅನ್ನೋ ವಿಚಾರ ನನ್ನ ಗಮನಕ್ಕೆ ಬಂದಿರೋದು ಕೆಲ ದಿನಗಳ ಹಿಂದೆಯಷ್ಟೇ ಅಂತಾರೆ. ಪಾರ್ಕಿಂಗ್ ಶುಲ್ಕದ ಹಣ ಬಿಬಿಎಂಪಿ ಕೈ ತಪ್ಪಿರೋದ್ರ ಬಗ್ಗೆ ಕ್ರಮ ಕೈಗೊಳ್ಳೋಕೆ ರೆವಿನ್ಯೂ ವಿಭಾಗಕ್ಕೆ ತಿಳಿಸಲಾಗಿದೆ ಮತ್ತು ಹೋಟೆಲ್ನವರು ಬೇರೊಬ್ಬರಿಗೆ ಆ ಜಾಗವನ್ನ ನೀಡಿರೋದ್ರ ಬಗ್ಗೆ ಈಗಾಗಲೇ ಎಂಜಿನಿಯರ್ ವರದಿ ಸಲ್ಲಿಸಿದ್ದಾರೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅದು ರಸ್ತೆ ಬಿಬಿಎಂಪಿ ರಸ್ತೆನೇ, ಅದು 10 ವರ್ಷದಿಂದ ಬಿಬಿಎಂಪಿನೇ ಅದಕ್ಕೆ ದುಡ್ಡು ಖರ್ಚು ಮಾಡಿದೆ. ಹಾಗಾಗಿ ಅದು ಬಿಬಿಎಂಪಿ ರಸ್ತೆನೇ. ಅವರು ಇತ್ತೀಚೆಗೆ ಕಂಪ್ಲೇಂಟು ಇದ್ದಿರ್ಬೋದು, ನಮ್ಮ ಗಮನಕ್ಕೆ ಇತ್ತೀಚೆಗೆ ಬಂದಿರೋದು. ನಮ್ಮ ಗಮನಕ್ಕೆ ಬಂದಮೇಲೆ ನಮ್ಮ ಇಂಜಿನಿಯರ್ಸ್ ಟೀಮ್ ಹೋಗಿ ಇಂಜಿನಿಯರ್ ಕೂಡ ಸ್ಟಾಫ್ ಹೋಗಿದ್ದಾರೆ. ಹೋಗಿ ಅದನ್ನ ಅದರಲ್ಲಿ ಅವರು ಪಾರ್ಕಿಂಗ್